ಶಾಮನೂರು ಶಿವಶಂಕರಪ್ಪ ಸಹಿ ಲೆಟರ್ ಹೆಡ್ ಅನ್ನ ನಕಲಿ ಮಾಡಲಾಗಿದೆ. ಕಿಡಿಗೇಡಿಗಳಿಂದ ಕಾಂಗ್ರೆಸ್ ಶಾಸಕರ ಲೆಟರ್ ಹೆಡ್ ಅನ್ನ ಫೋರ್ಜರಿ ಸಹಿ ಮಾಡಿ ವಿಧಾನಸಭಾ ಸಚಿವಾಲಯಕ್ಕೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಅವರು ಹಾಕಿರುವಂತಹ ಸೈನ್ಯ ಫೋರ್ಜರಿ ಮಾಡಿದ್ದಾರಂತೆ. ಆಪ್ತ ಸಹಾಯಕರಾಗಿ ವಿನೂತಾ ಎಂಬುವರನ್ನ ನೇಮಕಕ್ಕೆ ಪತ್ರವನ್ನ ಬರೆದಿದ್ದಾರಂತೆ. ಶಿವಶಂಕರಪ್ಪರ ಪತ್ರವೆಂದು ಭಾವಿಸಿ ಸಚಿವಾಲಯ ಆದೇಶವನ್ನು ಕೊಟ್ಟಿದೆ. ಆದೇಶದ ಬಳಿಕ ನಂತರ ಇದು ಸಚಿವಾಲಯದ ಗಮನಕ್ಕೆ ತಂದಿದ್ದಾರೆ ಶಾಸಕರು. ತಾನು ಸಹಿ ಅಂದ್ರೆ ಲೆಟರ್ ಹೆಡ್ ನೀಡಿಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದನ್ನ ಫೋರ್ಜರಿ ಸಹಿ ಎಂದು ಗೊತ್ತಾದ ತಕ್ಷಣ ಠಾಣೆಗೆ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸಚಿವಾಲಯದಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಸಚಿವಾಲಯದಿಂದ ಅಧೀನ ಕಾರ್ಯದರ್ಶಿ ಲಲಿತಾ ಅವರು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಸೈನ್ನ ಯಾರು ಫೋರ್ಜರಿ ಮಾಡಿದ್ದಾರೆ? ಅದಾದ ನಂತರ ಇವರು ಅದನ್ನ ಗಮನಿಸಿಲ್ಲ, ಓ ಇವ್ರದೇ ಲೆಟರ್ ಅಂತ ಆದೇಶವನ್ನ ಕೊಟ್ಟಿದ್ದೆ. ಅದಾದ ನಂತರ ಗೊತ್ತಾಗಿದೆ ಇದು ಫೋರ್ಜರಿ ಮಾಡಿದ್ದಾರೆ ಅಂತ. ಸ್ವತಃ ಶಾಮನೂರು ಶಿವಶಂಕರಪ್ಪ ಅವರು ಸ್ಪಷ್ಟನೆ ಕೊಟ್ಟಾದ ನಂತರ ಗೊತ್ತಾಗಿದೆ. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ. ಏನಿದು ಪ್ರಕರಣ? ಏನು ಶಾಮನೂರು ಶಿವಶಂಕರ್ ಸಹಿ ಮತ್ತು ಲೆಟರ್ ಅನ್ನ ನಕಲು ಮಾಡಿರುವಂತದ್ದು. ಈಗ ಸದ್ಯ ಆಪ್ತ ಸಹಾಯಕರಾಗಿರುವಂತಹ ವಿನುತಾ ಎಂಬುವವರ ನೇಮಕಕ್ಕೆ ಪತ್ರವನ್ನ ಬರೆಯಲಾಗಿರುವಂತದ್ದು ಮತ್ತು ಈ ಒಂದು ಫೋರ್ಜರಿ ಪತ್ರವನ್ನ ಅಂದ್ರೆ ಈ ರೀತಿಯಾದಂತಹ ಒಂದು ಸತ್ಯವನ್ನು ಸಹಿತಂತಹ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಯಾರು ಈ ರೀತಿಯಾದಂತಹ ಫೋರ್ಜರಿಯನ್ನ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಅವರ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯ ವಿಧಾನಸೌಧ ಪೊಲೀಸರು ವಿನಿತಾ ಅನ್ನುವಂತಹ ಮಹಿಳೆ ಯಾರು ಮತ್ತೆ ಆಕೆಗೆ ಯಾರಾದ್ರೂ ಈ ರೀತಿಯಾದಂತಹ ಒಂದು ಸತ್ಯವನ್ನು ಎಸ್ಕೋದಕ್ಕೆ ಏನಾದ್ರೂ ಹಣದ ವ್ಯವಹಾರಗಳು ಏನಾದ್ರೂ ನಡೆದಿದೆಯಾ ಅನ್ನೋ ಕೂಡ ಮುಂದಿನ ಹಂತದಲ್ಲಿ ಸಾಧ್ಯ ಮಾಡಬೇಕಾಗಿದೆ. ಇದನ್ನ ಶಾಮನವರು ಶಿವಶಂಕರಪ್ಪ ಅವರು ನಿರಾಕರಣೆ ಮಾಡಿದ್ದರು. ನಾನು ಯಾವುದೇ ರೀತಿಯಾದಂತಹ ಒಂದು ಸಹಿಯನ್ನ ಹಾಕಿಲ್ಲ, ಇದೆಲ್ಲವೂ ಕೂಡ ಫೋರ್ಜರಿ ಅಂತ ಹೇಳಿ ಅವರು ಕೂಡ ಒಂದು ಆರೋಪವನ್ನು ಮಾಡಿರುವಂತದ್ದು. ಹೀಗಾಗಿ ಸದ್ಯ ವಿಧಾನಸೌಧ ಪೊಲೀಸರು ಆರೋಪಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹುಡುಕಾಟವನ್ನು ಕೂಡ ಮುಂದುವರೆಸಿದ್ದಾರೆ. ಈಗ ಸಚಿವಾಲಯಕ್ಕೆ ಗಮನಕ್ಕೆ ಈ ಹಿಂದೆ ಇವರು ಏನಿದ್ದಾರೆ ಶಿವಶಂಕರಪ್ಪ ಅವರು ಏನಿದ್ದಾರೆ ಅವರದ್ದು ಗಮನಕ್ಕೆ ತಂದಿದ್ರು, ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಈ ಒಂದು ಕೃತ್ಯದ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಮತ್ತೆ ಆ ರಿಪೋರ್ಟ್ ಗಳನ್ನ ಇಟ್ಟುಕೊಂಡು ಪೊಲೀಸರಿಗೆ ಸಬ್ಮಿಟ್ ಮಾಡಿ ಅದನ್ನ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ದೂರನ್ನು ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.